ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳನ್ನ ನೀವು ನೋಡ್ಬೋದು. ನಿಮ್ಮ ಕುಟುಂಬದಲ್ಲಿ ಸದಾ ಜಗಳಗಳು ಉಂಟಾಗುತ್ತಿದ್ದರೆ, ಮನಸ್ತಾಪಗಳು ಹೆಚ್ಚಾಗುತ್ತಿದ್ದರೆ, ನಾವು ಹೇಳುವ ಈ ವಸ್ತುಗಳಿಂದ ಈ ಸಣ್ಣ ಉಪಾಯಗಳನ್ನು ಮಾಡಿ ನೋಡಿ. ಗಂಡ ಹೆಂಡತಿ ಅಂದ ಮೇಲೆ ಜಗಳಗಳು ಸಹಜ, ಆದರೆ ಆ ಜಗಳಗಳು ಅತಿರೇಕಕ್ಕೆ ಹೋದಾಗ ಮನಸ್ತಾಪಗಳು ಹೆಚ್ಚಾಗಿ ಬರುತ್ತದೆ. ಒಬ್ಬರ ಮೇಲಿದ್ದ ಪ್ರೀತಿ ದಿನೇ ದಿನೇ ಕಡಿಮೆಯಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಯಾಕಪ್ಪ ನಮಗೆ ಏಕೆ ಹೀಗೆ, ಎಲ್ಲ ಕುಟುಂಬಗಳು ಚೆನ್ನಾಗಿದೆ ನಮಗೇಕೆ ಹೀಗೆ ಎಂದು ಯೋಚನೆ ಮೂಡುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಹೇಳುವ ಈ ವಸ್ತುಗಳನ್ನು ಬಳಸಿಕೊಂಡು ಕೊಂಚವಾದರೂ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಯಾವ ರೀತಿಯ ವಸ್ತುಗಳನ್ನು ಹೇಗೆ ದಾನ ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಕನ್ನಡಿ ದಾನ. ಕನ್ನಡಿಗೆ ಸಂಸ್ಕೃತದಲ್ಲಿ ದರ್ಪಣ ಎನ್ನುತ್ತಾರೆ. ಇದನ್ನು ಯಾರು ಪ್ರತಿದಿನ ನೋಡುತ್ತಾರೆಯೋ ಅವರಿಗೆ ಅಪಮೃತ್ಯು ಬರುವುದಿಲ್ಲ. ಮನೆಯಲ್ಲಿ ಕನ್ನಡಿ, ದೇವರ ಫೋಟೋ, ಹಿರಿಯರು ಉಪಯೋಗಿಸುವ ಬೆತ್ತ ಪಡೆಯಬಾರದು, ಒಡೆದರೆ ಮನೆಗೆ ಆಪತ್ತು ಬಂದು ಬಿಡುತ್ತದೆ. ಕನ್ನಡಿ ದಾನ ಮಾಡುವುದರಿಂದ ಚರ್ಮವ್ಯಾಧಿ ಬರುವುದಿಲ್ಲ. ದೇವರಿಗೆ ದೇವಾಲಯಗಳಲ್ಲಿ ದರ್ಪಣ ಸೇವೆ ಮಾಡಿಸಿದರೆ ನಿಮ್ಮ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಮುಸುಕಾದ ಅಥವಾ ಒಡೆದ ಕನ್ನಡಿಯನ್ನು ಬಳಸಿದರೆ ದಾರಿದ್ರ್ಯ ಹಾಗೂ ಬಡತನ ಬರುತ್ತದೆ. ಆದ್ದರಿಂದ ಒಡೆದ ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿಡಬೇಡಿ. ಇದರಿಂದ ಕಲಹಗಳು ಹೆಚ್ಚಾಗಿ ಕಂಡುಬರುತ್ತದೆ. ಅಕ್ಕಿ ದಾನ. ಅಕ್ಕಿಯನ್ನು ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಅನ್ನಪೂರ್ಣೇಶ್ವರಿ ದೇವಿಯು ತೃಪ್ತಳಾಗುತ್ತಾಳೆ. ಧನಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮನೆಯಲ್ಲಿ ಶಾಂತ ವಾತಾವರಣ ಇದ್ದು ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಆದ್ದರಿಂದ ಆದಷ್ಟು ಅಕ್ಕಿಯನ್ನು ದಾನ ಮಾಡುತ್ತಾ ಬನ್ನಿ. ತೊಗರಿ ಬೇಳೆಯ ದಾನ. ತೊಗರಿ ಬೇಳೆಯ ದಾನ ಮಾಡುವುದರಿಂದ ಕುಜದೋಷ ನಿವಾರಣೆಯಾಗುತ್ತದೆ. ಪ್ರತಿ ದಿವಸ ತೊಗರಿ ಬೇಳೆಯನ್ನು ಯಾರು ತಿನ್ನುತ್ತಾರೋ ಅವರಿಗೆ ಧೈರ್ಯ ಜಾಸ್ತಿ ಇರುತ್ತದೆ. ಈ ಕಾರಣಕ್ಕೆ ಹುಳಿ ಮತ್ತು ಸಾಂಬಾರ್ಗಳಲ್ಲಿ ತೊಗರಿ ಬೇಳೆಯನ್ನು ಜಾಸ್ತಿ ಉಪಯೋಗಿಸಬಹುದು. ತೊಗರಿ ಬೇಳೆ ದಾನದಿಂದ ಸತಿಪತಿ ಕಲಹ ನಿವಾರಣೆಯಾಗುತ್ತದೆ. ದೇಹದಲ್ಲಿರುವ ಕೊಬ್ಬು ಕರಗುತ್ತದೆ. ಅಧಿಕ ರಕ್ತದ ಒತ್ತಡ ಇರುವವರು 9 ಮಂಗಳವಾರ ತೊಗರಿ ಬೇಳೆ ದಾನವನ್ನು ಮಾಡಿದರೆ ಆರೋಗ್ಯವಂತರಾಗಿ ದೃಢಕಾಯ ಶರೀರವನ್ನು ಪಡೆಯುತ್ತಾರೆ. ಹೆಚ್ಚಾಗಿ ತೊಗರಿ ಬೇಳೆ ದಾನವನ್ನು ಗಂಡ ಹೆಂಡತಿಯ ಜಗಳ ಇರುವವರು ಮಾಡುತ್ತಾ ಬರಬೇಕು. ವಿಳ್ಯದೆಲೆಯ ದಾನ. ವಿಳ್ಯದೆಲೆಗೆ ದೇವತೆ ಧನಲಕ್ಷ್ಮಿ. ವಿಳ್ಯದೆಲೆ ತಾಂಬೂಲ ದಾನ ಮಾಡುವುದರಿಂದ ಅಧಿಕವಾದ ಧನಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿಯು ಅಂತಹ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ಗಂಗಾದೇವಿ ಪ್ರಸನ್ನಳಾಗುತ್ತಾಳೆ. ಮನೆಯ ಮುಂದೆ ವಿಳ್ಯದೆಲೆಯ ಬಳ್ಳಿ ಬೆಳೆದರೆ ಆ ಮನೆಗೆ ಸರ್ವ ದೋಷವು ನಿವಾರಣೆಯಾಗುತ್ತದೆ. ವಾಸ್ತು ದೋಷಗಳಿದ್ದರೆ ವಿಳ್ಯದೆಲೆಯಿಂದ ನಿವಾರಣೆಯಾಗುವುದು ಖಚಿತ. ಆದ್ದರಿಂದ ವಿಳ್ಯದೆಲೆಯ ದಾನವನ್ನು ಆಗಾಗ ಮಾಡುತ್ತೀರಿ. ಬೆಲ್ಲದ ದಾನ. ಬೆಲ್ಲದಲ್ಲಿ ಬ್ರಹ್ಮದೇವರು ಇರುತ್ತಾನೆ. ಶ್ರೀ ಮಹಾಲಕ್ಷ್ಮಿಯು ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತದೆ. ಬೆಲ್ಲವನ್ನು ದಾನ ಮಾಡಿದರೆ ಬಹಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿನ ಕಲಹಗಳಿಗೆ ಬೆಲ್ಲದಿಂದ ಉಪಾಯ ಮಾಡಬಹುದು. ನಿತ್ಯ ದಾರಿದ್ರ್ಯ ಅನುಭವಿಸುವವರು ಬೆಲ್ಲಕ್ಕೆ ಬಿಲ್ವಪತ್ರೆಯಿಂದ ಪೂಜೆ ಮಾಡುತ್ತಾ ಬಂದರೆ ದಾರಿದ್ರ್ಯ ಹಾಗೂ ಬಡತನ ನಿವಾರಣೆಯಾಗುತ್ತದೆ. ಗಣಪತಿಗೆ ಬೆಲ್ಲ ಮತ್ತು ಮಹಾಲಕ್ಷ್ಮಿಗೆ ಬೆಲ್ಲದನ್ನು ನೈವೇದ್ಯ ಮಾಡಿದರೆ ತುಂಬ ವಿಶೇಷ. ಧನಧಾನ್ಯ ಸಮೃದ್ಧಿಯಾಗುತ್ತದೆ. ವಸ್ತ್ರದಾನ. ವಸ್ತ್ರದಾನ ಮಾಡುವುದರಿಂದ ಕುಲದೇವತೆ ತೃಪ್ತಿಯಾಗುತ್ತಾರೆ. ಸುಮಂಗಲಿ ದೋಷ ನಿವಾರಣೆಯಾಗುತ್ತದೆ. ಸ್ತ್ರೀದೋಷ ಮತ್ತು ಶಾಪಗಳು ನಿವಾರಣೆಯಾಗುತ್ತದೆ. ಸಕಲ ದೇವತೆಗಳು ತೃಪ್ತರಾಗುತ್ತಾರೆ. ಆರೋಗ್ಯ ಭಾಗ್ಯವಾಗುತ್ತದೆ. ದಾನವನ್ನು ತೆಗೆದುಕೊಂಡ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ ದಾನ ಮಾಡಬಾರದು. ಸುಮಂಗಲಿಯರು ಪ್ರತ್ಯಕ್ಷ ಸ್ತ್ರೀ ದೇವತೆಗಳ ಸ್ವರೂಪ ಹಾಗೂ ಕುಲದೇವತಾ ಸ್ವರೂಪ. ಆದ್ದರಿಂದ ತಪ್ಪದೆ ಸುಮಂಗಲಿಯರಿಗೆ ಸೀರೆ ಸಮೇತ ವಸ್ತ್ರದಾನ ಮಾಡಿದರೆ ಮನೆಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಗಂಡ ಹೆಂಡತಿಯ ನಡುವೆ ಪದೇ ಪದೇ ಜಗಳಗಳು ಆಗುತ್ತಿದ್ದರೆ ತಪ್ಪದೆ ಈ ವಸ್ತುಗಳನ್ನು ಬಳಸಿ ಈ ವಸ್ತುಗಳ ದಾನವನ್ನು ಮಾಡುತ್ತಾ ಬಂದರೆ ಜಗಳಗಳು ನಿಲ್ಲುತ್ತದೆ. ಜಗಳವೆಂದರೆ ಅತಿರೇಕದ ಜಗಳಗಳು ಅತಿ ಬೇಗ ನಿಲ್ಲಬೇಕೆಂದರೆ ಈ ಕೆಲಸವನ್ನು ತಪ್ಪದೆ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ದೇಗುಲ ದರ್ಶನ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಹಾಗೂ ಸಂದೇಹಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.